ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ, ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಶ್ಚಯ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಪ್ರಾಮಾಣಿಕತೆ ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ತಮಾನ ಭವಿಷ್ಯ, ಇವನ್ನೆಲ್ಲ ಪೂರ್ತಿ ರಾಜಕೀಯ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ಸೇವೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ಒಂದು ಜನಪ್ರತಿನಿಧಿಯ ಜನನಾಯಕರ ವಿಚಾರಗಳೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೆಳ್ಳಾವಿ ಹೋಬಳಿಯ ಬೆಳ್ಳಾವಿ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದಂತಹ ಹಾಗೂ ನಾಲ್ಕು ಬಾರಿ ಇದೇ ಗ್ರಾಮದ ಸದಸ್ಯರು, ಒಮ್ಮೆ ಮಾಜಿ ಉಪಾಧ್ಯಕ್ಷತೆ ಸ್ಥಾನವನ್ನು ಪಡೆದು ಸುಮಾರು 1995 ಇಸ್ವಿದಿಂದಲೂ ಹಲವಾರು ಹುದ್ದೆಗಳಿಂದ ಹಲವಾರು ಪದವಿಗಳಿಂದಲೂ ಸಮಾಜ ಸೇವೆಗಳಲ್ಲಿ ತೊಡಗೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡ ಓಬಳಯ್ಯನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರಿಗೆ. ಸರ್, ನಾನು ಬೆಳ್ಳಾವಿ ದೊಡ್ಡೋಬಳಯ್ಯ. ನಮ್ಮ ತಂದೆ ಹೆಸರು ಲೇಟ್ ದುರ್ಗಯ್ಯ, ನಮ್ಮ ತಾಯಿ ಹೆಸರು ಕೆಂಪಮ್ಮ. ನಾನು ಬೆಳ್ಳಾವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈಗ ಅಧ್ಯಕ್ಷರು ಈ 4 ಆಯ್ಕೆ ಆಗಿದ್ದೆ ಬೆಳ್ಳಾವಿಯಲ್ಲಿ. ಇದೇ ಊರಲ್ಲಿ 4 ಆಯ್ಕೆ ಆಗಿದ್ದೀನಿ. ಒಂದ್ಸಲ ಉಪಾಧ್ಯಕ್ಷ ಕೂಡ ಆಗಿ ಮಾಜಿಯಲ್ಲಿ ಇದೇ ಗ್ರಾಮದ ಉಪಾಧ್ಯಕ್ಷರಾಗಿದ್ದೀರ? ಮಾಜಿಯಲ್ಲಿ ಉಪಾಧ್ಯಕ್ಷ ಆಗಿದ್ದೆ. 1994 ಉಪಾಧ್ಯಕ್ಷ ಆಗಿದ್ದೆ. ಆವಾಗ 6 ಒಂದು ಸರ್ಕಾರ ಒಂದು ನಿಗ್ದಿ ಕೊಟ್ಟಿತ್ತು. ಹೌದು. ಆವಾಗ 6 ಕರೆಕ್ಟ್ ಉಪಾಧ್ಯಕ್ಷ ಇದೆ. ಆಮೇಲೆ ತಿರ್ಗಾ ಕಂಟಿನ್ಯೂ ತಿರ್ಗಾ ಆಯ್ಕೆ ಆಗಿದೆ. ಆಯ್ಕೆ ಆಗಿ ಸದಸ್ಯರಾಗಿದೆ. ಜನಕ್ಕೂ ಒಂದು ಅಭಿಮಾನ ನನ್ನ ಮೇಲೆ ಇಟ್ಕೊಂಡು ಜನಕ್ಕೂ ಒಂದು ಒಳ್ಳೆಯ ಉತ್ತಮವಾದ ಕೆಲಸನೂ ಓಡಾಡಿಕೊಂಡು ಕೆಲಸ ಮಾಡಿರೋದಕ್ಕೆ 4 ಬೆಳ್ಳಾವಿ ಗ್ರಾಮದ ಜನ ನನ್ನ ಆಶೀರ್ವಾದ ಮಾಡಿ ಮಗ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡ್ಕೊಂಡವರು. ಸರಿ, ಮತ್ತೊಮ್ಮೆ ಈಗ ಭಾಳ ಹತ್ತಿರದಲ್ಲಿ ಚುನಾವಣೆ ಬರೋದಿದೆ ನಿಮ್ಮದು ಗ್ರಾಮ ಪಂಚಾಯತಿದು. ಜನ ಅಭಿಪ್ರಾಯ ತಮ್ಮ ಮತ್ತೊಮ್ಮೆ ತಾವು ಏನಾದರೂ ಸದಸ್ಯರ ಆಗಕ್ಕೆ ಸಿದ್ಧತೆ ಇದೆಯಾ, ಆಗತ್ತೆ ನೀವು ಸಾಧ್ಯ ಇದೆಯಾ ಅನ್ನೋದನ್ನ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದು ಜನದ್ದು, ಅವರು ಮನಸ್ಸಲ್ಲಿ ಆತ ಇಷ್ಟು ವರ್ಷದಿಂದಲೂ ಯಾವುದು ಕೆಟ್ಟದು ಗ್ರಾಮದಲ್ಲಿ ಮಾಡಿಲ್ಲ, ಒಳ್ಳೆತನ ಆಯ್ತು ನನಗೆ ಮತ ಚಲಾಯಿಸ್ತಾರೆ. ಇಲ್ಲ, ಅವನು ಸರಿ ಇಲ್ಲ ನನಗೆ, ನನ್ನ 4 ಗೆಲ್ತಿಲ್ಲ, ಗೆಲ್ಲಕ್ಕೆ ಸಾಧ್ಯವೇ ಕೊಡ್ತಿರ್ಲಿಲ್ಲ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾರು 4 ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. 4 ಗೆದ್ದಿರೋಂಥ ಅವಕಾಶ 5 ದೇವರು ಪರಮಾತ್ಮ ಜನಕ್ಕೆ ಏನು ಮನಸ್ಸು ಕೊಡ್ತಾರೋ ಅವರು ನಾವೇನು ಮಾಡ್ತೀವೋ ಕರ್ತೇವೆ, ಅದನ್ನು ಮಾಡೋ ಕೆಲಸ ನಾವು ಮಾಡ್ತಾ ಹೋಗ್ತಾ ಇರ್ಬೋದು ಸ್ವಲ್ಪ ಇನ್ನು 2 ಸರಿ. ತಾವು 4 ಸದಸ್ಯ ಆಗಿದ್ರಿ, ತಾವೇ ಹೇಳಿರೋ ಪ್ರಕಾರ 20 ಕಾಲ ತಾವು ರಾಜಕೀಯ ಜೀವನದ ಅನುಭವ ಇದೆ. ಇದೇ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಬೇರೆ ಗ್ರಾಮ ಪಂಚಾಯತಿ ಅಂತೂ ನಿಮಗೆ ಐಡಿಯಾ ಇದೆಯಲ್ಲ. ಇದೇ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗಾಗಿ ತಾವು ಮಾಡಿರುವ ಸಾಧನೆಗಳು, ತಾವು ತಮ್ಮ ವಾರ್ಡಲ್ಲಿ ಜನ ನಿಮಗೆ ಆಶೀರ್ವದಿಸಿದ್ರಲ್ಲ, ಆ ಜನರಿಗಾಗಿ ತಾವು ಏನು ಶ್ರಮ ಪಟ್ಟಿದ್ದೀರಿ, ಮತ್ತೆ ಒಮ್ಮೆ ಉಪಾಧ್ಯಕ್ಷರಾದಾಗ ಇಡೀ ಹೋಬಳಿಯ ಜವಾಬ್ದಾರಿ ತಮಗಿತ್ತು, ಇಡೀ ಗ್ರಾಮ ಪಂಚಾಯತಿಯ ಜವಾಬ್ದಾರಿ ನಿಮ್ಮ ಕೈಯಲ್ಲಿತ್ತು ಅವಾಗಲೂ, ಇವತ್ತು ಕೂಡ ತಾವು ಅಧ್ಯಕ್ಷರಾಗಿದ್ದೀರಾ, ಇವತ್ತು ಕೂಡ ಇಡೀ ಗ್ರಾಮ ಪಂಚಾಯತಿಯ ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಆವಾಗಿಂದ ಇಲ್ಲಿವರೆಗೆ ಏನೇನು ಅಭಿವೃದ್ಧಿಗಳನ್ನು ಮಾಡ್ತಾ ಬಂದಿರಿ? ಸರ್, ಸರ್ಕಾರದಲ್ಲಿ ಬರೋಂಥ ವಸ್ತುಗಳು ಇದು SC/ST ಏನು ನಿಗದಿ ಕೊಟ್ಟು ಸರ್ಕಾರ ಒಂದು ಕೊಡ್ತಾಯಿತ್ತು ಅದರಲ್ಲಿ ಬರೋಂಥ ಸೌಲಭ್ಯ, ಕಡು ಬಡವರು ಯಾರವರೇ ಅವರಿಗೆ ಆ ಚಿನ್ ಏನು ಬರುತ್ತೋ ಅದನ್ನು ಅವ್ರಿಗೆ ತಲುಪಿಸೋದು ನಮ್ಮ ತಲೆ ಮೇಲೆ ಭಾರ ಇದೆ.
ಅವರು ಕರ್ಕೊಂಬಂದು ಇಂಥದ್ದು ಬಂದೈತೆ ಅಂತೇಳಿ ಮನೆ ಹತ್ರ ಹೋಗಿ ಕರ್ಕೊಂಬಂದು ಇಂಥ ಸೌಲಭ್ಯ ಬಂದೈತೆ ಇದು ಮಾಡ್ಕೊಳ್ರಿ ಅಂತ ಹೇಳೋ ಆ ವಾರ್ಡ್ ಮೆಂಬರ್ಗೆ ಜವಾಬ್ದಾರಿ ಜವಾಬ್ದಾರಿ. ನಾವು ಒಂದು ಮನೆ ಬರಲಿ, ಸರ್ಕಾರದಲ್ಲಿ ಒಂದು ಮನೆ ಬರಲಿ, ಬಡವ್ರ ನಾಯಕ ಮಾಡ್ಕೊಂಡಿದ್ದೀವಿ, ಒಂದು ಯಾವುದನ್ನ ಒಂದು ಉದ್ಯೋಗ ತಗೊಳ್ಳಿ, ಒಂದು ಬಡವ್ರ ನಾಯಕ ಮಾಡ್ಕೊಂಡಿದ್ದೀವಿ, ಇನ್ನೂ ಒಂದು ಯಾವುದೋ ಮತ್ತು ಒಂದು ನೀರಿಂದೇ ಆಗಲಿ ಒಂದು ಬಲ್ಪಿಂದಾಗಲಿ ಒಂದು ಡ್ರೈನ್ ಕ್ಲೀನ್ ಆಗಲಿ, ತಕ್ಷಣ ಪಂಚಾಯತಿಗೆ ಯಾವುದನ್ನು ಬರ್ದಂಗೆ ಅವಕಾಶ ಕೊಡ್ದಂಗೆ ಜನಕ್ಕೆ ಅಷ್ಟು ಕೆಲಸ ಮಾಡ್ಕೊಂಡು ಪ್ರೀತಿ ಸ್ವಾಸ್ಥ್ಯದಾಗ ನಾಲ್ಕು ಕೋರಿ ನನ್ನ ಆಯ್ಕೆ ಮಾಡಿದೆ. ತುಂಬ ಸಂತೋಷ ಆಯಿತು. ಕುಡಿಯೋ ನೀರಿಂದ ಹಾಹಾಕಾರ ಇತ್ತು ಅವಾಗ ಕುಡಿಯ, ಯಾಕಂದರೆ ಪ್ರತಿಯೊಂದು ನೆಲದಲ್ಲಿ ಭೂಮಿಯಲ್ಲಿ ನೀರು ಇಲ್ದಿರೋದಂತಹ ಸಂದರ್ಭದಲ್ಲಿ ಬುಗನಹಳ್ಳಿ ಕೆರೆಯಿಂದನೇ ಈ ಕಡೆ ನಿಮಗೆ ನೀರು ಸರಬರಾಜುಗಳನ್ನು ಮಾಡಬೇಕು ಅಂತ ಆವಾಗ ಶಾಸಕರು ಭಾಳ ಶ್ರಮ ಪಡ್ತಾ ಬಂದಿದ್ರು. ಯಾಕಂದರೆ ಬೆಳ್ಳಾವಿಗೆ ಈ ಭಾಗದಲ್ಲಿ ಒಂದು ಶಾಸಕರು ಬೇರೆ ಆಗಿದ್ರು, ಅವಾಗ ಗ್ರಾಮಾಂತರ ಪ್ರದೇಶದ ಶಾಸಕರ ಇರಲಿಲ್ಲ. ಅವಾಗ ಅಂಥ ಸಂದರ್ಭದಲ್ಲಿ ತಾವು ಒಮ್ಮೆ ಉಪಾಧ್ಯಕ್ಷರಾಗಿದ್ದಿರಿ. ಆ ಉಪಾಧ್ಯಕ್ಷರಾದ ಮೇಲೆ ಮಾಜಿಯಲ್ಲಿ ತಾವು ನೀರಿನ ಸಮಸ್ಯೆಗಳನ್ನು ಯಾವ ರೀತಿಯಿಂದ ಬಗೆಹರಿಸಿದ್ದೀರಾ? ಬೋರ್ವೆಲ್ಗಳನ್ನು ಹಾಕ್ತಿದ್ದೀರಾ ಅಥವಾ ಕೆರೆ ನೀರನ್ನು ತೊಗೊಂಬಂದಿದ್ದೀರಾ? ಅದಕ್ಕೆ ನಾವು ಏನು ಕಲ ಇವತ್ತು ಬೋರ್ವೆಲ್ ನೀರು ಜಲ ಇಲ್ದಂಗೆ ಆಗ್ತೀವಿ. ಇವತ್ತು ಎಮ್ಮವತಿ ನೀರು ಅಸ್ಲಿಪುರ್ ಕೆರೆಯಿಂದ ಏನೋ ಇದು ಆದ್ರೂ ಟ್ಯಾಂಕರ್ ಒಳಗೆ ಟ್ಯಾಂಕರ್ಗಳು ಕೂಡ ಕುಡಿಯೋ ನೀರನ್ನು ನಾವು ಪಡೆದಿದ್ದೀವಿ. ಜನಕ್ಕೆ ಯಾವ ಜನಕ್ಕೆ ನೀರು ಒಂದು ದೀಪ, ಒಂದು ರಸ್ತೆಗಳು, ಡ್ರೈನ್ ಕ್ಲೀನು, ಇಷ್ಟು ಗ್ರಾಮ ಪಂಚಾಯತಿ ಒಳಗೆ ಅನುಮತಿ ಮಾಡಿಕೊಂಡು ಹೋದರೆ ಅವರಿಗೆ ಯಾವ ಸೋಲೂ ಕಾಣೋದಿಲ್ಲ, ಯಾವ ಇದೂ ಕಾಣೋದಿಲ್ಲ. ಅವರೇ ಮನೆ ಅವನು ಒಳ್ಳೆ ಮನುಷ್ಯ ಅಂತ ಹೇಳಿ ಅವರೇ ಜನಾಂಗ ಇವನು ಕೆಲಸ ಮಾಡ್ತಾನೆ ಇವ್ನು ಓಟ್ ಹಾಕಿರಿ ಇನ್ನು ಇವ್ರನ್ನೆಲ್ಲ ಸುಮ್ಮನೆ ಅಂತ ಅವರೇ ತಿಳ್ಕೊಂಡು ಆಯ್ಕೊಂಡು ಯಾರು ಪಾಂಪ್ಲೇಟ್ ಕೊಡ್ತಾರೋ ಅವ್ರನ್ನೆಲ್ಲ ಕಡೆ ಆಯ್ಕೆಗೆ ಅವರು ನಿಗ್ದಿ ಮಾಡ್ಕೊಳ್ಳೋದು. ನಾಳೆ ಚುನಾವಣೆ ಅನ್ನುವಾಗ ನಿಗ್ದಿ ಮಾಡ್ಕೊತಾರೆ. ಇದರೊಳಗೆ 10 ಜನ ಇರ್ತಾರೆ, 10 ಜನದೊಳಗೆ 3 ಸೀಟ್ ಇರ್ತೀವಿ. ಆ 3 ಸೀಟ್ಗಳಿಗೆ ಜನರಲ್ ಇರ್ಬೋದು, BCM ಇರ್ಬೋದು, SC ಇರ್ಬೋದು, ST ಇರ್ಬೋದು, ಆಯ್ಕೆ ಮಾಡ್ಕೊತಾರೆ. ಅಪ್ಪ ಅವನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಅದರೊಳಗೆ 3 ಓಟ್ ಇದ್ದರೆ ಆ 10 ಪಾಂಪ್ಲೇಟು 10 ಜನ ನಿಂತ್ಕೊಂಡ್ರು ಅವರು 3 ಕಲೆಕ್ಷನ್ ಇದು ಮಾಡ್ಕೊಳ್ಳೋದು. ನೀರಿನ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ ತಾವು ಹೇಳಿದಿರಿ ಟ್ರ್ಯಾಕ್ಟರ್ಗಳ ಮುಖಾಂತರ ನೀರು ತಂದು ಇಲ್ಲಿ ಸಪ್ಲೈ ಮಾಡಿದ್ದೀನಿ ಅಂತ ತಾವು ಹೇಳಿದಿರಿ. ಬೋರ್ವೆಲ್ಗಳಿಂದ ಮುಖಾಂತರ ಬಳಸುವ ನೀರು ಅದು ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ತಾವು ಅಲ್ಲಿಂದ ತರ್ತಾ ಇದ್ದೀವಿ ಒಪ್ಕೊಳ್ಳೋಣ. ಕುಡಿಯೋ ನೀರಿನಕ್ಕಿಂತನೂ ಬಳಸುವ ನೀರು ಜಾನುವಾರಕ್ಕೋಸ್ಕರ ನೀರು ಮತ್ತು ರೈತಾಪಿ ಕುಟುಂಬದವರಿಗೆ ಗದ್ದೆ ಹೊಲಕ್ಕೋಸ್ಕರ ನೀರಿನ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಬೋರ್ವೆಲ್ಗಳ ಮುಖಾಂತರ ಏನಾದರೂ ನೀರಿನ ವ್ಯವಸ್ಥೆ ಮಾಡಿದ್ದೀರಾ? ಬೋರ್ನಲ್ಲಿ ನಾವು ಜಲ ಏನೆಲ್ಲ ಕಡಿಮೆ ಆಯಿತು, ಒಬ್ಬರು ಶಾಸಕರು ತಗೋಗಿ ಇನ್ನು ನಮ್ಮೂರಲ್ಲಿ ಕುಡಿಯೋ ನೀರು ಹಿಂಗೆ ಅಭಾವ ಆಗಿದೆ ಅಂತೇಳಿ ಶಾಸಕರನ್ನು ನಾವು ದಿನ ಆಗಿದ್ದೀವಿ. ದಿನ 15 ದಿನದೊಳಗೆ ಬೋರಿನ ಅದನ್ನು ತಗೊಂಬಂದು ಬೋರ ಆ ಗ್ರಾಮದಲ್ಲಿ ನಾವು ಹಾಕ್ತೀವಿ, ನಾವು ಹಾಕಿಸ್ತೀವಿ. ಆ ಬೋರ್ನಿಂದನ ನೀರು ಸಿಕ್ಕಿದೆ ಮನೆ ಮನೆಗೂ ಎಲ್ಲನ ಪೈಪ್ ಲೈನ್ ಮಾಡಿ ಇದು ಸಿಸ್ಟಮ್ಗಳಿಕ್ಕಿ ಬೀದಿಗೆ ಸಿಸ್ಟಮ್ಗಳಿಕ್ಕಿ ನೀರು ಕೊಡ್ತೀವಿ. ಅದು ಮಿತ್ ಮೀರಿ ಏನಾರ ನೀರು ಇದಾಗಿದ್ರೆ ಒಂದು ಯಾವ್ದಾರ ಬೋರ್ ತಗೊಂಡು ಕುಡಿಯೋ ನೀರು ಟ್ಯಾಂಕರ್ ತಗೊಂಡು ಬೀದಿಗೆ ನಾವು ನೀರು ಕೊಡ್ತೀವಿ. ಅಂದರೆ ಜಾನುವಾರುಗಳಿಗಾಗಿರಲಿ ಆ ಬೋರ್ವೆಲ್ಗಳನ್ನು ತಾವು ಏನು ಫಿಕ್ಸ್ ಮಾಡಿದ್ದೀರಿ? ಕರೆಂಟ್ ಹಾಕಿದರೆ ಕರೆಂಟ್ ಇದ್ದಾಗ ಮಾತ್ರ ನೀರು ಸಪ್ಲೈ ಆಗುತ್ತೆ, ಅದಕ್ಕೋಸ್ಕರ ಏನಾರ ವ್ಯವಸ್ಥೆಗಳನ್ನು ಮಾಡಿದ್ದೀರಾ? ಇಲ್ಲ, ನೀರು ಫುಲ್ ಸ್ಟೋರ್ ಮಾಡ್ಕೊಂಡು ಅವ್ರಿಗೆ ನೇರವಾಗಿ ಸಿಗ್ದಂಗಿಲ್ಲ. ಒಂದು ಟೈಮ್ನಲ್ಲಿ ಏನು ಮಾಡಿದ್ದು ಅಂದರೆ ಕರೆಂಟಿನ ಅಭಾವ ಅಂತ ಹೇಳಿ ಒಂದು ಟೈಮಲ್ಲಿ ಹೇಳಿದ್ದು 2000 ಇಸ್ವಿಯಲ್ಲಿ ಜನರಲ್ಲಿ ಟಿಕ್ಕಿ ಟ್ಯಾಂಕರಿಗೆ ಕೊಡ್ತಿದ್ದೀವಿ. ಟ್ಯಾಂಕ್ಗಳು ಮಾಡಿಸಿದ್ದೀರಾ? ವೆರಿ ಗುಡ್. ಸರಿ, ಈಗ ಸಾರ್ವಜನಿಕರನ್ನು ಕೇಳದೆ 4 ವಿಚಾರ. ಮೂಲಭೂತ ಸೌಕರ್ಯಗಳಲ್ಲಿ ನೀರಿನ ವ್ಯವಸ್ಥೆ, ರಸ್ತೆಗಳನ್ನು ನಿರ್ಮಾಣ, ರಸ್ತೆಯ ಅಭಿವೃದ್ಧಿ, ರಸ್ತೆಯ ದುರಸ್ತಿ, ಸ್ವಚ್ಛತೆ, ಚರಂಡಿ ವ್ಯವಸ್ಥೆಗಳನ್ನಾಗಿರಲಿ, ನೀರಿನ ಕೊಚ್ಚಿಗೆ ಆಗಬಾರ್ದು ಅಂತೇಳಿ ವ್ಯವಸ್ಥೆಗಳನ್ನು ಮಾಡೋಕ್ಕೆ, 3, 4ನೇದು ವಿದ್ಯುತ್ ದೀಪಗಳು. ಈ 4 ವಿಚಾರದಲ್ಲಿ ತಾವು ಈಗ ನೀರಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾತಾಡಿದ್ದೀರಿ. ರಸ್ತೆಗಳನ್ನು ಅಭಿವೃದ್ಧಿ
ಎಷ್ಟು ಹಳ್ಳಿಗಳನ್ನು ನಿಮ್ಮ ಗ್ರಾಮ ಪಂಚಾಯತಿಗೆ ಸೇರುತ್ತೆ, ಎಷ್ಟು ಸದಸ್ಯರುಗಳನ್ನು ಸೇರುತ್ತೆ, ಅದರಲ್ಲಿ ತಾವು ಉಪಾಧ್ಯಕ್ಷರು ಆದಾಗ ಇಡೀ ಗ್ರಾಮ ಪಂಚಾಯತಿ ವತಿಯಿಂದ ಏನೇನು ಅಭಿವೃದ್ಧಿಗಳನ್ನು, ರಸ್ತೆಗಳ ಅಭಿವೃದ್ಧಿ ನಿರ್ಮಾಣ ಮಾಡಿದ್ದೀರಾ? ಹಿಂದೆ ನಾನು ಉಪಾಧ್ಯಕ್ಷ ಆದಾಗ 94-95 ಇಸ್ವಿಯಲ್ಲಿ ಸರ್ಕಾರದಲ್ಲಿ ಹಣ ಬರೋದು ಕಡಿಮೆ. ಹೌದು, ಕಡಿಮೆ ಸರ್ಕಾರದಲ್ಲಿ ಹಣ ಬರೋದು. ಅವಾಗ ಏನು ಮಾಡೋ, ಬರೀ ದಿಲ್ಲಿ ರೋಡು ಒಂಟಾರು ಡಾಮರ ಮೆಟ್ಲಿಂಗ್ ರಸ್ತೆಗಳನ್ನು ಜಾಸ್ತಿ ಇತ್ತು. ಇವಾಗ ಏನು ಬರುತ್ತೆ, ಸರ್ಕಾರ ಯಾವಾಗ ದುಡ್ಡಿನ ಇದು ಜಾಸ್ತಿ ಆಗ್ತಿದೆ, ಇವತ್ತು ಕಾಂಕ್ರೀಟ್ ರೋಡ್ಗಳು ಎಲ್ಲ ಹಳ್ಳಿಗೂ ಎಲ್ಲ ಸಮಾಜದ ಬೀದಿಗೂ ಕಾಂಕ್ರೀಟ್ ಹಾಕಿದ್ದಾರೆ. ಯಾವುದು ಇದು ಇಲ್ಲ. ಹೌದು, ಈಗ ತಾವು ಸದಸ್ಯರಾಗಿದ್ರಲ್ಲ, ತಮ್ಮ ವಾರ್ಡಿನ ಜನರಿಗಾಗಿ, ತಮ್ಮ ವಾರ್ಡ್ ಯಾವ ನಂಬರ್, ಎಷ್ಟನೇ ನಂಬರ್ ವಾರ್ಡ್ ಅಲ್ಲಿ? ಎರಡನೇ ನಂಬರ್ ಅಲ್ಲಿ. ಆ ಎರಡನೇ ನಂಬರ್ ವಾರ್ಡಿನ ಜನರಿಗೆ ಸತತವಾಗಿ, ತಮಗೆ ಸತತವಾಗಲ್ಲ, ಮಧ್ಯದಲ್ಲಿ ಒಂದು ಗ್ಯಾಪ್ ಆಗಿದೆ, 4 ಬಾರಿ ತಾವು ಸದಸ್ಯರಾಗಿ ಆಯ್ಕೆ ಮಾಡಿದ್ರು, ಆ ಜನ ಆಶೀರ್ವಾದಿಸಿದ್ರು, ಅದಕ್ಕೆ ತಾವು ಉಪಾಧ್ಯಕ್ಷರನ್ನು ಆಗ್ಲಿಕ್ಕೆ ಸಾಧ್ಯತೆ ಆಯಿತು, ಈಗ ಹಾಲಿ ಅಧ್ಯಕ್ಷರು ಆಗ್ಲಿಕ್ಕೂ ಸಾಧ್ಯತೆ ಆಯಿತು. ಆ ಜನನನ್ನು ತಮಗೆ ಆಶೀರ್ವಾದಿಸಿರೋ ಜನರಿಗಾಗಿ ರಸ್ತೆಗಳ, ತಮ್ಮ ವಾರ್ಡಲ್ಲಿ ಜನರಿಗೆ ರಸ್ತೆಗಳನ್ನು ವ್ಯವಸ್ಥೆ ಯಾವ ರೀತಿಯಿಂದ ಮಾಡಿದ್ದೀರಾ ಸರ್? ಆ ರಸ್ತೆಗಳು ಯಾವ ರೀತಿ ಅಂತಂದರೆ, ಗ್ರಾಮ ಪಂಚಾಯತಿಯಲ್ಲಿ ಅಷ್ಟೊಂಥರ ಹೂವರಲ್ಲಿ ದುಡ್ಡು ಬರೋಲ್ಲ. ಒಬ್ಬ ಶಾಸಕರತ್ತಲೇ ಅದನ್ನೇನು ನಾವು ಕಾಪಾಡ್ಕೊಂಡು ಏನೋ ಊರಿನಲ್ಲಿ ಧರ್ಮದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಒಳಗೆ ಅಷ್ಟು ಒಂದು ಇದನ್ನು ಕಾಂಕ್ರೀಟ್ ಕೊಡಾಕೋದು, ಒಂದು ಇದನ್ನು ಮಾಡೋದು ಮಾಡೋಕ್ಕೆ ಸಾಧ್ಯವಿಲ್ಲ. ಇವತ್ತು ಸಾಧ್ಯವಿಲ್ಲ. ಇವತ್ತು ಒಂದು ಗ್ರಾಮ ಪಂಚಾಯತಿಯಲ್ಲಿ 20 ಇರ್ತಾರೆ, 15 ಇರ್ತಾರೆ, 10 ಇರ್ತಾರೆ, 25 ಜನ ತಗೊಳ್ಳೋರು ಒಂದು ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿಯಲ್ಲಿ 10 15 ಸೇರುತ್ತೆ. ಒಂದು ಸಲ ದುಡ್ಡು ಬಂದರೆ ಇವಾಗೇನೋ ಒಂದು ಸ್ವಲ್ಪ ಹಣಕಾಸು ಬರ್ತೈತೆ. ಅವಾಗ ಒಂದು ವರ್ಷಕ್ಕೆ 94-2005 ಒಂದು ವರ್ಷಕ್ಕೆ 3 ರೂಪಾಯಿ ದುಡ್ಡು ಬರೋದು. ಅದರೊಳಗೆ ಲೈಟಿಂದು ಅಲ್ಲೇ ಕಟ್ ಮಾಡ್ಕೊಳ್ಳೋರು, ನೀರಿಂದು ಅಲ್ಲೇ ಕಟ್ ಆಗೋದು, ಎಲ್ಲ ಅಲ್ಲೇ ಟ್ರೆಜರಿಗಳಿಗೆ ಕಟ್ ಆಗೋದು. ಇವಾಗೇನು ಆನ್ಲೈನ್ ಮುಖಾಂತರ ಎಲ್ಲ, ಇವಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ. ಇವಾಗ ತಾವು ಅಧ್ಯಕ್ಷರಾಗಿದ್ದೀರಾ, ಅಧ್ಯಕ್ಷರ ನಾವು ನಿಮಗೆ ನೇರವಾಗಿ ಕೇಳೋದಾದರೆ, ಊರಿನ ಸುಧಾರಣೆಗಾಗಿ, ಯಾಕಂದರೆ ನಾವು ನೋಡ್ತಾ ಇದ್ದೀವಿ ತುಮಕೂರಿಗೆ ಭಾಳ ಹತ್ತಿರ ಇರ್ತಕ್ಕಂಥ ತಮ್ಮ ಒಂದು ಗ್ರಾಮ, ಜಾಸ್ತಿ ದೂರದಲ್ಲಿ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಗ್ರಾಮಗಳನ್ನು ಇದು ಮಾಡಿದರೆ ಭಾಳ ಡಿಸ್ಟೆನ್ಸಲ್ಲಿ ಇರುತ್ತೆ. ನಿಮಗೆ ತಾಲೂಕು ಪಂಚಾಯತಿ ಆಗಿರ್ಬೋದು, ಸದಸ್ಯರುಗಳನ್ನು ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ವತಿಯಿಂದನೇ ಹಣಕಾಸು ಬಂದಿರತಕ್ಕಂಥ ವ್ಯವಸ್ಥೆಗಳಿಂದನೇ ಆಗಿರ್ಬೋದು, ಅಥವಾ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದನೇ ಆಗಿರ್ಬೋದು, ತಾವು ಅಧ್ಯಕ್ಷರಾಗಿ ಈಗ ರೀಸೆಂಟ್ಲಿ ಒಂದು 3-4 ತಿಂಗಳ ಅವಕಾಶ ಆಗಿದೆ, ಕಾಲಾವಕಾಶ ಮುಗಿತಾ ಬಂದಿದೆ, ಇನ್ನು ಜಾಸ್ತಿ ಅವಧಿ ಅಂತೂ ತಮಗೆ ಸಿಗಲಿಲ್ಲ. ಆದರೂ ಕೂಡ ಒಂದು ಊರಿನ ಸುಧಾರಣೆಗಾಗಿ ತಾವು ಏನು ಶ್ರಮ ಪಡ್ತಾ ಬಂದಿರಿ? ಊರಿನ ಸುಧಾರಣೆ ಅಂತಂದರೆ ಅದು ಕಲೆಕ್ಟಿವ್ ಮೇಲೆ ಹೋಗ್ತೈತೆ. ಮನುಷ್ಯ ಯಾವ ಥರ ಇರಬೇಕು, ಜನರತ್ರ ಯಾವ ಥರ ಇರಬೇಕು, ಇದನ್ನು ಏನು ಭಾವನೆ ಐತೆ, ಊರಲ್ಲಿ ಯಾವ ಥರ ನಾವಿರಬೇಕು ಅನ್ನೋದು ಒಂದು ಇದ್ರ ಮೇಲೆ, ಮನಸ್ಸಿನ ಮೇಲೆ ಹೋಗ್ತೈತೆ. ಅಧ್ಯಕ್ಷ ಆಗೈತೆ, ಅಧ್ಯಕ್ಷ ಆಗಿದ್ದೀನಿ ನನಗೆ ಇನ್ನೇನು ಅನ್ನೋದು, ಊರಿನಲ್ಲಿ ವಾರ್ಡ್ನಲ್ಲಿ ಹೋಗೋದು, ಹೋಗ್ದಂಗೆ ಬಿಡೋದು, ಬಿಡೋ ಅಧ್ಯಕ್ಷ ಅದೇನೇನು ಅವನೇನು ಮಾತಾಡ್ಸೋಂಥದ್ದು ಯಾವತ್ತೂ ತಿಳ್ಕೊಬಾರ್ದು. ಅವರು ಆ ವಾರ್ಡರೆ ತಾಯಿ ತಂದೆಗಳು, ನಮ್ಮನ್ನು ಅಧ್ಯಕ್ಷ ಮಾಡಿಕೊಂಡು ಸಾಕೆ, ಅವರೇ ತಾಯಿ ತಂದೆಗಳು. ಸತ್ಯ. ಬಟ್ ಆದರೂ ಮುಖ್ಯವಾಗಿ ನಾನು ಕೇಳೋದಾದರೆ, ಒಂದು ಅಧ್ಯಕ್ಷರು ಅಂದಿದ ಕೂಡಲೇ ಒಂದು ತಾಯಿ ತಂದೆ ಸ್ಥಾನದ ಸಮಾನತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಒಂದು ಊರಾಗಿರಲಿ, ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರಲಿ, ತಾಲೂಕು ಪಂಚಾಯತಿ ಕ್ಷೇತ್ರ ಆಗಿರಲಿ, ಅವರವ್ರ ಕ್ಷೇತ್ರದಲ್ಲಿ ತಂದೆ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಅವರಿಗೆ ಸಮಾನತೆಯಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೋಸ್ಕರ ತಮ್ಮ ಶ್ರಮಗಳನ್ನು ಭಾಳ ಇರುತ್ತೆ. ತಾವು ಅಧ್ಯಕ್ಷರ ಆದಮೇಲೆ ತಮ್ಮ ಈ ಗ್ರಾಮ ಪಂಚಾಯತಿ ವತಿಯಿಂದ ತಾವು ಸ್ವತಃ ಒಂದು ಸಿದ್ಧಾಂತಗಳನ್ನು ತಗೊಂಡು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ನಾನು 3 ತಿಂಗಳಲ್ಲಿ ಸಿದ್ಧಾಂತ ತಗೊಂಡು ನನ್ನ ಮನಸ್ಸಿನಲ್ಲಿ ಈ ಊರಿನಲ್ಲಿ 4 ನಾನು ಮಾಜಿ ಆದರೂ ನೆನೆಸಂತ ಒಂದು ಕೊಠಡಿ ಆಗಲಿ ಏನಾಗಲಿ ಮಾಡಬೇಕು ಅಂತ ಹೇಳಿ ನಾನು ಒಂದು ಮನಸ್ಸಿಗೆ ಇದು ತಗೊಂಡು ಮಾಡ್ತಾಯಿದ್ದೀನಿ. ನಾನು 3 ತಿಂಗಳಿಗೆ ಬಂದಮೇಲೆ ಇವತ್ತಿನ ದಿವಸ ಒಂದು ಪಂಚಾಯತಿಯ ಮುಂದೆ ಇವತ್ತು 30 ಇರಲಿಲ್ಲ, ಒಂದು ಭೇಟಿ ಮಾಡ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಜನ ಸಂಪರ್ಕ ಬಸ್ಟ ನಿರ್ಮಾಣ ಇದ್ದಿತ್ತು ಅಂತ ಒಂದು ನಿರ್ಮಾಣ ಮಾಡ್ತಾಯಿದ್ದೀನಿ. ಪಬ್ಲಿಕ್ನಲ್ಲಿ ಒಂದು ಲೆಟ್ರಿನ್ ಬಿಟ್ಟಿರಲಿಲ್ಲ, ಅದು ಮಾಡಿಸ್ತಾ ಇದ್ದೀನಿ. ಒಂದು ಗ್ರಾಮ ಬಂದು ಅದು ST SC ದುಡ್ಡಲ್ಲಿ
ಒಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಇವಾಗ ಅಲ್ಲಿ ನೀವು ಜನತಾ ಸೈಟು ಅಂತ ಐತೆ, ಒಂದು ಬಾಕ್ಷರಣ್ಯ ಮಾಡಿದ್ದೀವಿ. ಅಲ್ಲಿ ಗೋರಿ ಇದು ಬೀಳೈತೆ, ಅಲ್ಲಿ ಕೂಡ ಗೋರಿ ಇದಕ್ಕೆ ಒಂದು ಬಾಕ್ಷರಣ್ಯ ಮಾಡಿದ್ದೇವೆ ಹಾಕಿದ್ದೇನೆ. ಒಂದು ದೊಡ್ಡೇರಿಯಲ್ಲಿ ಹರಿಜನ ಮಶಾನ ಅಂತ ಇದೆ, ಅಲ್ಲಿಗೆ ಒಂದು ಸೇತುವೆ ನಿರ್ಮಾಣಕ್ಕೆ ಹಾಕಿದ್ದೀವಿ. ಬೆಳ್ಳಾವಿ ಹರಿಜನ ಕಾಲುವೆಗೆ ಅಲ್ಲಿ ಒಂದು ಬಾಕ್ಷರಣ್ಯ ಹಾಕಿದ್ದೀವಿ. ಊರಿನಲ್ಲಿ ಅಭಿವೃದ್ಧಿ ಇದು ಸೊಳ್ಳೆ ಎಲ್ಲ ಇದು ಅಂತ ಹೇಳ್ಬಿಟ್ಟು ಸೆರಡಿ ಕ್ಲೀನ್ಗೆ ಅಲ್ಲಿಗೆ ಅದನ್ನು ಮಾಡಿಸ್ತಾ ಇದ್ದೀವಿ. ನಾವು ಗ್ರಾಮ ಪಂಚಾಯತಿ ಬಂದ ಮೇಲೆ ನಾನು ಮನಸ್ಸಿಗೆ ತಗೊಂಡು ಇಷ್ಟು ಕೆಲಸ ವರ್ಕ್ ಮಾಡ್ತಾ ಇದ್ದೀನಿ. ಸರಿ, ಸಾರ್ವಜನಿಕರನ್ನು ಸಭೆಗಳನ್ನು ಮಾಡೋಕ್ಕೋಸ್ಕರ ಅಂತ ಒಂದು ಸಭಾಂಗಣ ಅಂತ ಹೇಳಿ ಇದಿಲ್ಲ ನಿಮ್ಮಲ್ಲಿ. ನಾನು ಒಂದ್ಸಲಿ ಬಂದಾಗ ಈಗ ನೋಡ್ತಾ ಇದ್ದೀವಿ, ಈಗ ಆಲ್ರೆಡಿ ಅದರಲ್ಲೇ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಯಾವ ಅವಧಿಯಲ್ಲಿ ಆಗಿದೆ? ಇದು ಯಾವ ಅವಧಿಯಲ್ಲಿ ಅಂದರೆ ಈಗ ಸುಮಾರು ಅಂದರೆ ಒಂದು 6 ತಿಂಗಳೊಳಗೆ ಆಗಿದೆ. ಇದು ಒಂದು ಅಂದರೆ ಒಂದು 6 ತಿಂಗಳಿಂದ ತಮ್ಮ ಅಧ್ಯಕ್ಷರ ಆಗೋಕ್ಕಿಂತ ಮುಂಚೆ ಪ್ರಾರಂಭ ಆಗಿತ್ತು, ಈಗ ತಮ್ಮ ಅಧ್ಯಕ್ಷರ ಆದಮೇಲೆ ಸಂಪೂರ್ಣವಾಗಿ ಪೂರೈಸಿದ್ದೀರಾ? ತುಂಬ ಒಳ್ಳೆ ಪ್ರಶ್ನೆ ಸರ್. ಅಂದರೆ ಈಗ ಒಂದು ಕೆಲವೊಂದು ವಿಚಾರದಲ್ಲಿ ಸಮಯ ಭಾಳ ಕಡಿಮೆ ಇರೋದ್ರಿಂದ ಒಂದು 2 ವಿಚಾರದಲ್ಲಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಂದಾಳಿ ಪ್ರತಿ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮಾಂತರ ಸ್ತ್ರೀಗೆ ಬಯಲುಮುಕ್ತ ಶೌಚಾಲಯ ಮಾಡಬೇಕು, ಹೊಗೆ ಮುಕ್ತ ಗ್ರಾಮಗಳನ್ನು ಮಾಡಬೇಕು ಅಂತ ಉದ್ದೇಶದಿಂದ ಉಜ್ವಲ ಯೋಜನೆ, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಬೇರೆ ಹೆಸರು ತಗೊಂಡು ಇನ್ನೊಂದು ಅದು ಗ್ಯಾಸ್ಗಳನ್ನು ವಿತರಣೆ ಮಾಡೋಕ್ಕಂತ ಒಂದು ಆದೇಶ ನೀಡಿದರು. ಬಯಲುಮುಕ್ತ ಶೌಚಾಲಯಗಳನ್ನು ಮಾಡಬೇಕು ಅಂತ ಪ್ರತಿಯೊಂದು ಮನೆ ಮನೆಗೂ ಕೂಡ ಶೌಚಾಲಯಗಳನ್ನು ಕಟ್ಟಿಸ್ಕೊಡ್ಬೇಕು, ಕೆಲವರಿಗೆ ಶೌಚಾಲಯ ಕಟ್ಟಕ್ಕೆ ಜಾಗ ಇಲ್ಲ ಅಂದರೆ ಸಾರ್ವಜನಿಕರಿಗಾಗಿ ಒಂದು ಕಟ್ಟಿಸ್ಕೊಡ್ಬೇಕು ಅಂತ ಒಂದು ಆದೇಶ ನೀಡಿತ್ತು. ಅದರ ಮುಖಾಂತರ ತಾವು 20 ವರ್ಷ ಕಾಲ ರಾಜಕೀಯದಲ್ಲಿ ಇರ್ತಕ್ಕಂಥವ್ರು, 20-30 ವರ್ಷ ಕಾಲ ತಾವು ರಾಜಕೀಯದಲ್ಲಿ ಇರೋದು, ಈ ಗ್ರಾಮದಲ್ಲಿ ಅಭಿವೃದ್ಧಿಗಾಗಿ ತಾವು ಶೌಚಾಲಯಗಳನ್ನು ಎಷ್ಟು ಮಾಡಿಕೊಟ್ಟಿದ್ದೀರಾ, ಗ್ಯಾಸ್ ವಿತರಣೆಗಳನ್ನು ಎಷ್ಟು ಮಾಡಿಸ್ಕೊಟ್ಟಿದ್ದೀರಾ? ಸರ್, ಬೆಳ್ಳಾವಿಲಿ ಪ್ರತಿಯೊಂದು ಮನೆ ಶೌಚಾಲಯ ಮನೆ ಮನೆ ಹತ್ರಕ್ಕೆ ಹೋಗಿ ಸರ್ಕಾರದಿಂದ ಬಂದಿರೋದು ಕಳಕಬೇಡಿ ಇವತ್ತಿನಿಂದಲೇ, ನಾಳೆ ಇದು ಕೈ ಸಿಕ್ಕಲ್ಲ ಅಂತೇಳಿ ಮನೆ ಮನೆಗೂ ಹೋಗಿ ನಾವು ಇದು ನಿಂತ್ಕೊಂಡು ಕಟ್ಟಿಸಿದ್ದೀವಿ. ಈ ಪ್ರತಿಯೊಂದು ಯಾವ್ದಕ್ಕೂ ನಾವು ಯಾವುದು ಸರ್ಕಾರದಾಗೆ ಸೌಲಭ್ಯ ಬಂದಿತ್ತು ಕೂಡ ನಾವು ಯಾವುದನ್ನು ಜನಕ್ಕೆ ತಲುಪಿಸ್ತಾ ಯಾವುದನ್ನು ನಾವು ಮಾಡಬಾರ್ದು. ಗ್ಯಾಸ್ ಸರ್ಕಾರದಿಂದ ಬಂದಿರೋದು ಅದನ್ನು ಕೂಡ ನಾವು ಮನೆ ಮನೆಗೆ ಇವತ್ತು ನರೇಂದ್ರ ಮೋದಿ ಬಿಡುಗಡೆಯಿಂದ ಅದನ್ನು ಕೂಡ ಉಜ್ವಲ ಯೋಜನೆಗಳಿಂದ ಅದನ್ನು ಕೂಡ ನಾವು ಮನೆ ಮನೆಗೆ ತಲುಪಿಸಿದ್ವಿ. ಅವರು ಬೇಡ ಅಂದರೂ ನಾವು ಕರ್ಕೊಂಡು ಇವತ್ತು ಮಾಡಿದ್ವಿ ಮನೆ ಮನೆ ಕೊಟ್ಟು. ವಿಧವಾ ವೇತನೆ ಬಡ ಜನರಿಗೆ, ಇದು ಮತ್ತು ಓಲ್ಡ್ ಏಜ್ ಪೆನ್ಷನ್ಗಳನ್ನು ಆಗಿರ್ಬೋದು, ಮತ್ತು ಆರೋಗ್ಯ ಕೇಂದ್ರದಿಂದ ಒಂದು ಕಾರ್ಡ್ ಮಾಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಆದೇಶ, ಇಂಥದ್ದೆಲ್ಲ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಸ್ಕೊಟ್ಟಿದ್ದಾರಾ? ಪೆನ್ಷನ್ಗಳು ನಾವು ಬೇಕಾದಷ್ಟು ಮಾಡಿಸ್ಕೊಟ್ಟಿದ್ದೀವಿ. ಆರೋಗ್ಯ ಕಾರ್ಡ್ಗಳು ಎಲ್ಲ ಮೊನ್ನೆ ಬಂದಿರೋದು, ಅದನ್ನು ಮೊನ್ನೆ ಈ ತಿಂಗಳಲ್ಲೆಲ್ಲ ಬಂದಿದೆ, ಅದನ್ನು ಕೂಡ ನಾವು ತೆಗೆಸ್ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನಾವೇ ಹೋಗಿ ನಮ್ಮ ಜನಾಂಗ ಬಡವರು ಯಾರು ಯಾರು ಎಲ್ಲ ಜಾತಿಗೂ ಬರೋಂಥ ಅದು ಸೌಲಭ್ಯ, ಅದನ್ನು ಕೂಡ ತೆಗೆಸ್ಕೊಡ್ತಾ ಇದ್ದೀವಿ. ಸರಿ, ತಮ್ಮ ಗ್ರಾಮ ಪಂಚಾಯತಿಯಲ್ಲಿ PDO ಆಗಿರಲಿ, ಸೆಕ್ರೆಟರಿಗಳನ್ನು ಆಗಿರಲಿ, ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು, ಮತ್ತು ನಿಮ್ಮ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನು ಆಗಿರಲಿ, ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರಲಿ, ನಿಮಗೆ ವ್ಯಾಪ್ತಿಗೆ ಅಂದರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸಂಬಂಧಪಡದಂತಹ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮತ್ತು ಗ್ರಾಮಾಂತರ ಶಾಸಕರು, ಅವರೆಲ್ಲ ನಿಮಗೆ ನಿಗಾ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಜೊತೆಗೆ? ಇಲ್ಲಿ ಅಭಿವೃದ್ಧಿಗಾಗಿ ಅವರೆಲ್ಲ ಶ್ರಮ ಪಡ್ತಾ ಇದ್ದಾರಾ? ಆವಾಗವಾಗ ಬಂದು ನೋಡ್ತಾ ಇದ್ದಾರಾ? ಗ್ರಾಮಾಂತರಸ್ತ್ರೀಗೆ ಆವಾಗವಾಗ ಸಭಾಂಗಣದಲ್ಲಿ ತಮ್ಮ PDO ಅವರೆಲ್ಲ ಕರೆಸಿ ಮಾತಾಡ್ತಾರಾ? ಏನು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರಾಮಾಂತರ ಶಾಸಕರು ಅವರೂ ಈ ಗ್ರಾಮದಲ್ಲಿ ಏನಾಗುತ್ತೆ ಅಂತೇಳಿ ನಮ್ಮನ್ನು ಎಲ್ಲ ಕೇಳ್ತಾ ಇರ್ತಾರೆ, ಏನಾಗಬೇಕು ಅಪ್ಪ ಎತ್ತಾಗಬೇಕು ಅಂತ ಕೇಳ್ತಾ ಇರ್ತಾರೆ. ಜಿಲ್ಲಾ ಪಂಚಾಯತಿ ನಮ್ಮೂರು ಅಷ್ಟೇ, ಆ ಗ್ರಾಮದಲ್ಲಿ ಅವರು ಏನು ಇದು ಗೊತ್ತಿತ್ತು ಸರ್ಕಾರದಿಂದನೂ ಅದನ್ನು ಕೂಡ ಒಂದು ಗ್ರಾಮಕ್ಕೆ ಅವರು ಬಂದು ನೋಡಿ ಕೆಲಸ ಕಾರ್ಯ ಮಾಡ್ತಾರೆ. ತಾಲೂಕು ಪಂಚಾಯತಿ ಅದು ಅವರು ಎಲ್ಲರ ಜೊತೆಗೆ ಸ್ಪಂದಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ನಾವು ಒಂದು ಮನೆ ಕುಟುಂಬ ಇದ್ದೆ, ಒಂದು ಮನೆ ಕುಟುಂಬ ಇದ್ದೆ, ಎಲ್ಲ ನಾವು ಒಂದೇ ಒಳಗದಲ್ಲಿ. ನಿಮ್ಮ ಕಷ್ಟಗಳನ್ನು ಏನೇ ಇರಲಿ ಗ್ರಾಮಾಂತರಸ್ತ್ರೀಗೆ ಅವರೆಲ್ಲ ನಿಗಾ ನೀಡಿ ಸಮಾನತೆಯಿಂದ ಯೋಜನೆ ಮಾಡ್ತಾರೆ. ನಿಮ್ಮ PDO ಅವರು ಹೇಗಿದ್ದಾರೆ? ನಮ್ಮ PDO ಅವರು ನಮ್ಮ ಬೆಳ್ಳಾವಿ ತುಮಕೂರು ತಾಲೂಕು 41 ಪಂಚಾಯತಿ ಗ್ರೇಟು ನಮ್ಮ PDO. ಯಾರಾಗಿರ್ತಾರೆ ಸರ್ ಈಗ PDO ಅವರು? ನಮಗೆ ರೇಣುಕಮ್ಮ ಮೇಡಮ್ ಅವರು.
ನೋಡಿ, ಸುಮಾರು ಗ್ರಾಮಗಳಲ್ಲಿ ಅಧ್ಯಕ್ಷರಿಗೂ ಪಿ ಡಿ ಓ ಅವರಿಗೆ ಹೊಂದಾಣಿಕೆ ಇಲ್ದಿರೋದ್ರಿಂದ ಅಭಿವೃದ್ಧಿಗೆ ತಡೆ ಆಗುತ್ತೆ. ಒಂದೇ ಹೊಣಿಕೆ ಅಂದರೆ ಅದರಲ್ಲಿ ಒಂದು ಲೆಕ್ಕಾಚಾರ ಇರ್ತೈತೆ. ಅದು ಒಂದು ತಾಯಿ ತಂದೆ ಇದ್ದಂಗೆ ಪಿ ಡಿ ಓ ಅಧ್ಯಕ್ಷ. ಆ ತಾಯಿ ತಂದೆ ಹೆಂಗೆ ನೆಡ್ಕೊಂಡು ಹೋಗ್ತಾರೆ ಮಕ್ಕಳು ಹಂಗೆ ನೆಡ್ಕೊಂಡು ಹೋಗ್ತಾರೆ. ಸತ್ಯ ಸತ್ಯ ಸತ್ಯ. ಆ ನಾವೇನು ಮಾಡ್ತೀವಿ, ತಾಯಿ ಒಂದು ಕಡೆ ತಂದೆ ಒಂದು ಕಡೆ ಹೋದರೆ ಮಕ್ಕಳು ಹಂಗೆ ಹೋಗ್ತಾರೆ. ಗ್ರಾಮ ಪಂಚಾಯತಿ ಅದೇ ಕಿನಿ ಇದಾಗೋದು ಬೇರಾಗೋದು. ಸರಿ, ಈಗ ತಾವು ಸಮಯ ಭಾಳ ಕಡಿಮೆ ಇದೆ, ಅಂದರೆ ತಮ್ಮ ಅವಧಿ ಕೂಡ ಮುಗಿತಾ ಬಂದಿದೆ. ಜಾಸ್ತಿ ಅಂದರೆ 2-3 ತಿಂಗಳಲ್ಲಿ ನಿಮಗೆ ಯಾವಾಗ ಬೇಕಾದರೂ ನಿಮ್ಗೆ ದಿಢೀರ್ ಅಂತೇಳ್ಬಿಟ್ಟು ಎಲೆಕ್ಷನ್ ಚುನಾವಣೆಗಳನ್ನು ಪ್ರಾರಂಭ ಆಗಬಹುದು. ತಾವು ಮತ್ತೊಮ್ಮೆ ಏನಾದರೂ ನಿಲ್ಲಕ್ಕೆ ಸಿದ್ಧವಾಗಿದ್ದೀರಾ? ಸರ್, ನಿಲ್ಲಕ್ಕೆ ಸಾಧ್ಯವೇ ನೋಡ್ತೀವಿ ಅನ್ನಲ್ಲ, ಯಾಕೆಂದರೆ ನಾವು ನಾಲ್ಕು ಬಾರಿ ಗೆದ್ದಿದ್ದೀವಿ, ವಯಸ್ಸಾಗೈತೆ, ನೋಡಲ್ಲ. ದೇವರಿಂದ ಪರಮಾತ್ಮ ನಾಲ್ಕು, ಯಾಕಂದ್ರೆ ನಾವು ಸರ್ವೆ ಮಾಡಿರೋ 2 ತಿಂಗಳೊಳಗೆ ಏನು ಮನಸ್ಸಿಗೆ ಜನ ವಾತಾವರಣ ನೋಡಿಕೊಂಡು ಮನಸ್ಸಿಗೇನು ನಾವು ಈಗ ಅಭಿವೃದ್ಧಿ ಏನು ಮಾಡಬೇಕು, 2-3 ತಿಂಗಳೊಳಗೆ ಇವು ಅಧ್ಯಕ್ಷ ಆದ್ನಲ್ಲ ಯಾವ ಥರ ಮಾಡಬೇಕು, ಹೆಂಗೆ ಜನ ಬಂದಿಸ್ತೈತೆ ನಮ್ಗಂತ ನಾವು ಲೆಕ್ಕ ಹಾಕ್ತಾ. ನಾವು ಸರ್ವೆ ಮಾಡ್ತಾ ಬಂದಿರೋ ಪ್ರಕಾರ ಜನ ಎಲ್ಲ ಸಾರ್ವಜನಿಕರನ್ನು ಮತ್ತೊಮ್ಮೆ ತಾವೇ ಒಂದು ಸದಸ್ಯರ ಮುಖದಲ್ಲಿ ಇರ್ತಾರೆ ನಮ್ಮ ವಾರ್ಡಲ್ಲಿ ಅಂತೇಳಿ ಜನ ಅಪೇಕ್ಷೆ ನೀಡಿದ್ದಾರೆ ನಮ್ಮ ಹತ್ರ. ಅದ್ರ ವಿಚಾರತ್ವಾಗಿ ತಾವು ಏನಾದರೂ ಮತ್ತೊಮ್ಮೆ ನಿಲ್ತಾದ್ರೆ ಇಲ್ಲೋ ಅನ್ನೋದನ್ನು ಅವರಿಗೂ ಕೂಡ ಈ ವಿಡಿಯೋ ಮುಖಾಂತರ ಮಾಹಿತಿಗಳನ್ನು ತಲುಪಿಸೋದಂತ ನಮ್ಮದು ಜವಾಬ್ದಾರಿ ಇತ್ತು. ಸರಿ, ಮತ್ತೊಮ್ಮೆ ಏನಾದರೂ ಜನ ನಿಮಗೆ ಒತ್ತಾಯಿಸಿ ಅಥವಾ ನಿಲ್ಲಿಸಿ ಮತ್ತೊಮ್ಮೆ ನಿಮಗೆ ಆಶೀರ್ವಾದಿಸಿದರೆ ತಾವು ಮತ್ತೊಮ್ಮೆ ಸದಸ್ಯರು ಆಗಿ ಇದೇ ಅಧ್ಯಕ್ಷತೆ ಸ್ಥಾನ ಮತ್ತೆ ನಿಮಗೆ ಏನಾದರೂ ಅಧ್ಯಕ್ಷತೆ ಸ್ಥಾನಕ್ಕೆ ನಿಮಗೆ ಏನಾದರೂ ಅವಕಾಶ ಸಿಕ್ಕರೆ ಸದಸ್ಯರುಗಳನ್ನೆಲ್ಲ ನಿಮಗೆ ಆಶೀರ್ವಾದಿಸಿ ಮತ್ತೊಮ್ಮೆ ತಮಗೆ ಅಧ್ಯಕ್ಷರು ಮಾಡಿದರೆ ತಾವು ಈ ಊರಿನ ಜನರಿಗೆ ಈ ಗ್ರಾಮಾಂತರಸ್ಥರಿಗೆ ತಾವು ಏನು ಅಭಿವೃದ್ಧಿಗಳನ್ನು ಇನ್ನೂ ಮಾಡಿಕೊಡ್ಬೇಕು ಅಂತ ಇದ್ದೀರಾ? ಸರ್, ಅದು ದೇವ್ರ ಕಡೆ ಮಾಡ್ತೀವಿ. ನಾವು ಅವನ್ನ ಕನಸಿಗೆ ಕೇಳಬಹುದು, ದೇವ್ರ ಕಡೆ ಮಾಡ್ತೀವಿ. ಸರಿ, ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳಿ. ಅವಕಾಶ ಸಿಕ್ಕರೆ ಏನು ಮಾಡ್ತೀರಾ? ಸಿಕ್ಕಿರ ಅವಕಾಶ ಸಿಕ್ಕಿದ್ರೆ ಅದೇವ್ರ ಪರಮಾತ್ಮ ನಮ್ಮ ಆತ್ಮಕ್ಕೆ ನಮ್ಮ ಗ್ರಾಮಕ್ಕೆ ಏನು ಮಾಡಬೇಕು, ನಮ್ಮ ಜನಕ್ಕೆ ಏನು ಮಾಡಬೇಕು ಅನ್ನೋದು ಅವತ್ತಿನ ದಿವಸದಲ್ಲಿ ಮನಸ್ಸಿನಲ್ಲಿ ಒಂದು ಇದು ಬರ್ತೈತಿ, ನಿಮಗೆ ಬರ್ತೈತಿ. ಅದುವರೆಗೂ ನಾವು ಆ ಆಸೆ ಬಿಟ್ಬಿಡಬೇಕು. ಆದರೂ ಇನ್ನೊಂದು ಆಶ್ಚರ್ಯದ ಸುದ್ದಿ, ಸಮಯ ಕಡಿಮೆ ಇದೆ ಅಂತ ಹೇಳ್ತಾನೆ ಇದ್ದೀನಿ, ಆದರೂ ಕೂಡ ಒಂದು ಬಂದಿರೋದಂಥ ಮಾಹಿತಿ ಬಗ್ಗೆ ನಾನು ಕೇಳಲಿಲ್ಲ ಅಂದರೆ ಜನರಿಗೂ ಮತ್ತೆ ನಿಷ್ಠುರ ಆಗೋದು ಬೇಡ ಅಂತ ಉದ್ದೇಶದಿಂದ ನಿಮ್ಮ ಹತ್ರ ನಾವು ಬಾಯಿ ಬಿಡಿಸ್ತಾ ಇದ್ದೀವಿ. ತಾವು ಸತತವಾಗಿ ಅಂದರೆ ಒಂದು 1995 ಇಸ್ವಿದಿಂದ ಸತತವಾಗಿ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದ್ರಿ, 4 ಬಾರಿ ಸದಸ್ಯರಾಗಿದ್ರಿ, ಮಾಜಿಯಲ್ಲಿ ಒಮ್ಮೆ ಉಪಾಧ್ಯಕ್ಷರಾಗಿದ್ದೀರಿ, ಈಗ ನೋಡಿದರೆ ಹಾಲಿ ಅಧ್ಯಕ್ಷರಾಗಿದ್ದೀರಾ, ಮತ್ತೊಮ್ಮೆ ತಾವು ಬರೀ ಗ್ರಾಮ ಪಂಚಾಯತಿಯಲ್ಲೇ ಇರ್ತೀರಲ್ಲ, ಮತ್ತೆ ಇನ್ನು ಮುಂದೆ ಬರ್ತಕ್ಕಂತಹ ತಾಲೂಕು ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತಿಗಾಗಿರಲಿ ಯಾಕೆ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಸರ್, ಜನ ಕೇಳ್ತಾರೆ, ಅದು ಸರ್ಕಾರದಲ್ಲಿ ಒಂದು ಕ್ಯಾಟಗರಿ ಬರಲ್ಲ, 5 ವರ್ಷಕ್ಕೆ ಒಂದ್ಸಲ ಯಾವುದು ಬರ್ತೈತೆ ಚೇಂಜು ಆ ಕ್ಯಾಟಗರಿ ಮೇಲೆ ಟಿಕೆಟ್ ಕೊಡ್ತಾರೆ. ಈಗ ಎಸ್ ಸಿ, ನಾನು ಎಸ್ ಸಿ ಬಂದರೆ ಓಡಾಡೋಣ, ಜನರಲ್ ಮೇಲೆ ನಾನು ಹೋಗಿ ಇಟ್ಬಿಟ್ಟು ಫೈಟ್ ಮಾಡೋಕ್ಕಾಗಲ್ಲ. ಯಾರೋ ಅನೇಕ ಜನ ಮಾಡ್ತಾರೆ ಅದಕ್ಕೆ ಎಬ್ಬರು ನಾ ಗೆಲ್ತೀನಿ ಅಂತ, ಅವೆಲ್ಲ ಸುಳ್ಳು. ಒಂದು ಬಿ ಸಿ ಎಂ ಮೇಲೆ ಹೋದ್ರೆ ಅದಕ್ಕೆ ನಾವು ನಿಲ್ಲಂಗಿಲ್ಲ. ಈ ಹಿಂಗಾಗಿ ಯಾಕೆ ಎಷ್ಟು ಮೇಲೆ ನಿಲ್ಲಬೇಕು, ಇದಕ್ಕೆ ಇದಕ್ಕೆ ಎಸ್ ಸಿ ಒಂದು ಬಿಟ್ಟರೆ ಎಷ್ಟಿಗೂ ನಿಲ್ಲಂಗಿಲ್ಲ, ಎಷ್ಟಿಗೂ ನಿಲ್ಲಂಗಿಲ್ಲ. ಜನರಲ್ ಒಂದು ಫೈಟ್ ಮಾಡ್ಬೋದು ಹೊರತು ಇನ್ಯಾವ ಟೈಟಗರಿಗೂ ಫೈಟ್ ಮಾಡೋಕ್ಕಾಗಲ್ಲ. ಜನರಲ್ ಮೇಲೆ ಫೈಟ್ ಮಾಡೋಕ್ಕೆ ಹೋದರೆ ನಾವು ಗೆಲ್ಲೋದು ಇಲ್ಲ. ನಾನು ನಿಜಾಂಶ ಇದ್ರ ಮೇಲೆ ಹೇಳ್ತಾ ಇದ್ದೀನಿ, ಯಾರೋ ಹೋಗ್ತಾರೆ ಕಿಚ್ಚಿನ ಮೇಲೆ ಹಾಕೋಲ್ಲ ಗೆಲ್ತೀನಿ ಅಂತ ಸಾಧ್ಯವಾಗೋದಿಲ್ಲ. ಆ ಜನ ಉಳಿಸ್ಕೊಂಡ್ರೆ ನಮಗೆ ಗ್ರಾಮದಲ್ಲಿ ಓಟ್ ಕೊಡ್ತಾರೆ, ನಾವು ಅವ್ರ ಮುಂದೆ ಫೈಟ್ ಮಾಡಬಾರ್ದು. ನಮಗೆ ಯಾವ ಸ್ಥಾನ ಬರ್ತೈತೆ ನೋಡಿ ಸರ್ಕಾರ, ಅದ್ರಾಗೆ ಈಗ ಬರ್ಬಾರ್ದು. ಅವೆಲ್ಲ ಮುಂದೆ ಯೋಚನೆ ಮಾಡ್ಕೊಂಡು ಹೋದರೆ ದೇವರೆಲ್ಲ ಕಾಪಾಡ್ತದೆ. ನಾವು ಬಿಡೋ ಅಧಿಕಾರ ಕೈ ಕೊಟ್ಟೈತೆ ಅಂತ ಗುಂಡಿ ಬಿಚ್ಕೊಂಡ್ರೆ ಜನನೇ ಚೆನ್ನಾಗಿರೋ ಅಂತ ಹೇಳಿ ಮಲಗಿಸ್ತಾರೆ ಅಷ್ಟೇ. ನೋಡಿ, ತಾವು ವ್ಯವಸಾಯಗಳನ್ನು ಮಾಡ್ಕೊಂಡು ತಾವು ಜೀವನ ನಡೆಸ್ತಾ ಇದ್ರಿ, ಇವತ್ತು ಕೂಡ ನಡೆಸ್ತಾ ಇದ್ದೀರಾ, ನಡೆಸ್ತಾ ಇದ್ರಿ ಅಲ್ಲ ಇಳಿತಾ ಇದ್ದೀರಾ. ಆದರೂ ರಾಜಕೀಯ ಜೀವನ ಮತ್ತು ಸಮಾಜ ಸೇವೆಗಳ ಬಗ್ಗೆ ಯೋಚನೆಗಳನ್ನು ತಮ್ಮ ಏನು ಇರಲಿಲ್ಲ. 1995 ಇಸ್ವಿದಿಂದ ತಾವು ಸಮಾಜ ಸೇವೆಗಳನ್ನು ಪ್ರಾರಂಭಿಸಿದ್ದೀರಿ. ನಮ್ಗೆ ಗೊತ್ತಿರೋ ಮಾಹಿತಿ ಇರೋ ಪ್ರಕಾರ ನಾನು ನಿಮಗೆ ಕೇಳೋದಾದರೆ, ತಮಗೆ ಯಾರು ಕೈ ಹಿಡಿದು ರಾಜಕೀಯ ಜೀವನದಲ್ಲಿ ಕರ್ಕೊಂಬಂದಿರೋದಂತಹ ವ್ಯಕ್ತಿ ಆಗಿರ್ಬೋದು, ನಿಮಗೆ ಒಳ್ಳೆ ಪ್ರೇರಣೆ ಕೊಟ್ಟು ಸಮಾಜ ಸೇವೆಗಳನ್ನು ಮಾಡಿಸೋದಕ್ಕೆ ತಮ್ಮ ಜೊತೆಗೆ ಸದಾ ತಾವು ಅವ್ರ ಜೊತೆಗೆ ಹೋದರೆ ತಾವು ಶ್ರಮಪಟ್ಟು ಅವ್ರ ಜೊತೆಗೆ ನಮಗೆ ಒಂದು ಸಲಹೆಗಾರಗಳನ್ನು ಆಗಿರತಕ್ಕಂತಹ ವ್ಯಕ್ತಿ, ತಾವು ಮನ್ಸಾರ ಗುರುಗಳು ಅಂತಂದರೆ ಯಾರಿಗೆ ಬಯಸುತ್ತೆ? ನಮಗೆ ಗುರುಗಳು ಅಂದರೆ
ನಾವಿವ ರಾಜಕೀಯದ ಗುರುಗಳು ನೆನಪಿರಲಿ ನಮಗೆ. ನಮ್ಮ ಗುರು ರಾಜಕೀಯ ಗುರುಗಳು ಅಂದರೆ ಫಸ್ಟ್ನೇ ಸಲಿ 94ನೇ ನಾಯಕ ಆಗ್ತಿದ್ದೇನೆ ಕಾಂಗ್ರೆಸ್ನಿಂದ ಉಪಾಧ್ಯಕ್ಷ ಮಾಡಿದ್ದು ಆರ್ ನಾರಾಯಣ. ಆರ್ ನಾರಾಯಣ ಅವರೇ ನಮಗೆ ಗುರು. ಅವ್ರು ಏನಾಗಿರ್ತಾರೆ? ಅವರು ಎಮ್ ಎಲ್ ಎ ಆಗಿದ್ರು. ಅದು ಹೇಳಿ ಬಿಡಿಸಿ. ಯಾಕಂದ್ರೆ ಅವರು ಆರ್ ನಾರಾಯಣ ಎಮ್ ಎಲ್ ಎ ಆಗಿದ್ರು, ಹೌಸಿಂಗ್ ಬೋರ್ಡ್ನ ಚೇರ್ಮನ್ರು ಆಗಿದ್ರು. ಹೌಸಿಂಗ್ ಬೋರ್ಡ್ನ ಚೇರ್ಮನ್ ಅವರೇ ನಮಗೆ ರಾಜಕಾರಣ ಕಲಿಸಿತ್ತು. ಅವರೇ ಅವರಿಗೆ ತಾವು ಮನಸಾರ ಬಯಸ್ತೀರಾ? ಅವರೇ ಇವತ್ತು ನಾವು ಮನಸಾರ ಗುರುಗಳು ಅಂತ ಮನಸಾರ ನಾವು ಅವ್ರನ್ನೇ ಬಯಸ್ತಾ ಇರೋ. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅನ್ನಿಸ್ತಾ ಇತ್ತು. ಸಮಯ ಕಡಿಮೆ ಇರೋದರಿಂದ ಕೊನೆಯಾಗಿ ನಾನು ಒಂದು ವಿಚಾರ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆಟ್ ಸೋಷಿಯಲ್ ಮೀಡಿಯಾ ವತಿಯಿಂದ ಪ್ರತಿಯೊಂದು ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿಯಿಂದ ಅಪ್ ಟು ಮಿನಿಸ್ಟರ್ವರೆಗೂ ನೇರವಾಗಿ ಒಂದು ಅವ್ರು ಮಾಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಮಾಡ್ತಾ ಇರುವ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳ ಬಗ್ಗೆ ನೇರವಾಗಿ ನಾವು ಬಂದು ಕೇಳೋಕ್ಕಂತ ಬರ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಗೆ ಏನಾದ್ರು ಫೋನ್ ಮಾಡಿ ನಾವು ಬುಕ್ ಮಾಡಿ ಬಂದಿದೀವ? ಇಲ್ಲ ಇಲ್ಲ ಇಲ್ಲ. ಇದಕ್ಕಿಂತ ಮುಂಚೆ ಯಾರಾದರೂ ಮಾಧ್ಯಮದವರು ನಿಮಗೆ ಬಂದು ಈ ಥರ ಕೇಳಿದ್ದಾರೆ? ನಾವು ಈ ಥರ ಮಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯ ನಮ್ಮ ದೇಶ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯತೆ ಇದೆಯಾ? ತಮ್ಮ ಅನಿಸಿಕೆ ಅಭಿಪ್ರಾಯ. ಅಭಿವೃದ್ಧಿ ಆಗ್ಬೇಕು ಸರ್, ಅಭಿವೃದ್ಧಿ ಆಗ್ಬೇಕು. ಅಲ್ಲ ಈ ಥರ ನಾವು ಮಾಡ್ತಾ ಇರೋದು 4 ಸಲ ಆಯ್ಕೆ ಆಗಿದೆ. ಆಯ್ಕೆ ಆಗಿದ್ದ ನಮ್ಮ ಆದಿಂದಾಗಿದ್ದೀವಿ. ಇವತ್ತೇ ನಾನು ಇದೇ ಫಸ್ಟ್ ಇದೇ ಫಸ್ಟ್ ಈ ಥರ ಮಾಡ್ತಾ ಹೋದರೆ ನಿಮಗೆ ಪ್ರೇರಣೆ ಕೊಟ್ಟಂಗೆ ಆಗತ್ತಾ? ಈ ಥರ ನಮಗೆ ಅಧ್ಯಕ್ಷರಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದಲ್ಲವ್ರು ಅದು ಒಳ್ಳೆಯದಲ್ಲ ಸರ್. ಯಾಕೆಂದರೆ ಇವತ್ತು 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 ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ನಾಳೆಗೆ ಇನ್ನೂ ಸ್ಟ್ರಾಂಗಾಗಿ ಮಾತಾಡ್ತೀವಿ, ಸ್ಟ್ರಾಂಗಾಗಿ ಮಾತಾಡ್ತೀವಿ, ಇನ್ನೊಂದ್ಸಲ ಇನ್ನೂ ಸ್ಟ್ರಾಂಗಾಗಿ ಮಾಡ್ತೀವಿ. ನೀವು ಮಾತಾಡೋದ್ರು ಫಸ್ಟೇ ನಾವು ಚೆನ್ನಾಗಿ ಮಾತಾಡೋದು ಒಂದೇ ಅಲ್ಲ, ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಥವಾ ಮಾಡ್ತಾ ಇದ್ದೀವಿ ಮಾಡಬೇಕಂತ ಇದ್ದೀವಿ ಅಂತೇಳಿ ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನು ಜನರಿಗೆ ಕೊಡೋದಕ್ಕಿಂತ ಈ ಮಾಧ್ಯಮಗಳಲ್ಲಿ ಏನಾದರೂ ಒಂದ್ಸಲ ಹೇಳಿ ಸಿಕ್ಕಾಕೊಂಡ್ಬಿಟ್ರೆ ಅದೇ ಥರ ಒಂದು ಅಭಿವೃದ್ಧಿ ಮಾಡಲೇಬೇಕಾಗತ್ತೆ. ಮಾಡಲೇಬೇಕಾಗತ್ತೆ ನಮ್ಮ ಅನಿಸಿಕೆ ಅಭಿಪ್ರಾಯ. ಜನಗಳಿಗೆ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರಲ್ಲ, ಬುಟ್ಟಾಡ್ರೆ ಅವರು ಮಾಡಿ ಅವ್ರು ಅವಾಗಲೇ ಮಾಡಿ ನಿಷ್ಕೊಳ್ಬೇಕು. ಇದೇ ಒಂದು ಪ್ರೂಫ್ ಆಗಿರತ್ತಲ್ಲ, ಮಾಡಲಿಲ್ಲ ಅಂದರೆ ಕೇಳೋಕ್ಕೆ ಜನರಿಗೂ ಆಗಿರಲಿ ನಮ್ಮ ಮಾಧ್ಯಮ ಮಿತ್ರರಿಗಾಗಿರಲಿ ತಮ್ಮಂಥವ್ರು ಆಶ್ವಾಸನೆಗಳನ್ನು ಕೊಟ್ಟು ಸುಮ್ಮನೆ ಮನೆಯಲ್ಲಿ ಕೂರೋದಕ್ಕಿಂತ ಹೇಳಿದ್ದೀವಿ ಅಂತ ಹೇಳಿ ಯಾರು ಮಾಡಲಿ ಅಂತ ನಮ್ಮ ಮನೆ ಹೇಳಿ ಹೇಳಿ ಅವ್ರು ಹೇಳಲೇಬೇಡ ಹೇಳಿ ಅವ್ರು ಹೇಳ್ದಲೆ ಮಾಡಿದ್ರೆ ಒಂದು ಲೆಕ್ಕಾಚಾರ ಆಗಲಿಲ್ಲ ಕೆಲಸ. ಆಮೇಲೆ ಏನಂತಾರೆ ಹೇಳ್ದ ನಮಗೆ ಮೋಸ ಮಾಡ್ದ ಅಂತ 4 ಜನಕ್ಕೆಲ್ಲ 50 ಜನಕ್ಕೆ ಹೇಳ್ತಾರೆ. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದರೆ ಸಮಯ ಭಾಳ ಕಡಿಮೆ ಇದೆ. ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಅಭಿನಂದನೆ. ವೀಕ್ಷಕರೇ, ತಾವು ವೀಕ್ಷಿಸಿದ್ರಿ ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೆಳ್ಳಾವಿ ಹೋಬಳಿ ಗ್ರಾಮ ಪಂಚಾಯತಿಯ ಹಾಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಮಾಜಿಯಲ್ಲೂ ಇದೇ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ 4 ಬಾರಿ ಇದೇ ಗ್ರಾಮ ಪಂಚಾಯತಿಯ ವತಿಯಿಂದ ಸದಸ್ಯರಾಗಿ ಸತತವಾಗಿ 1995ನೇ ಇಸ್ವಿದಿಂದ ಹಲವಾರು ಹುದ್ದೆಗಳಿಂದಲೂ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದೊಡ್ಡ ಓಬಳಯ್ಯ ಅವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಇಂದೇ ಲಾಭ ನೋಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.